कोरोना वायरस के खतरे को देखते हुए बीजापुर जिला कोला टाउन में कल अंजुमन कमेटी की ओर से एक प्रेस कॉन्फ्रेंस की गई, जिसमें बीजापुर जिला वक्फ बोर्ड चेयरमैन उस्मान पटेल ने कोरोना वायरस संक्रमण से बचने के लिए साफ सफाई का ध्यान रखने की अपील करते हुए कहा कि केंद्र और राज्य सरकार द्वारा कोरोना वायरस संक्रमण से बचने के लिए कई कदम उठाए जा रहे हैं, जिसके चलते अधिकारियों द्वारा दिए गए सुझाव अनुसार हमें सरकार के दिशा निर्देशों का पालन कर इनका साथ देने की बात कही। इस अवसर पर बाबू साहेब कुड़गी, जाकिर सौदागर, दस्तगीर काखंडगी, नजीर काजी, बशीर कुर्ती के अलावा और भी कई लोग थे मौजूद। कोलार पट्टण दल्ले अंजुमन संस्थेय कार्यालय दल्ले एल्ल नन्न आत्मीय स्नेहितरु सेरि कोरोना बग्गे ಇಡೀ ಜಗತ್ತಿನ ಮಹಾಮಾರಿ ರೋಗದಂಥ ಕೊರೋನಾ ಬಗ್ಗೆ ಸಾಕಷ್ಟು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸುತ್ತೋಲೆಗಳನ್ನು ಹೊರಡಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದ್ದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ನನ್ನ ಪರವಾಗಿ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮಾನ್ಯರೇ, ಸುಮಾರು ಈ ಜಗತ್ತಿನಲ್ಲಿ 2 ತಿಂಗಳವರೆಗೆ ಈ ಕೊರೋನಾ ಸಂಕಿತದಿಂದ ಸಾಕಷ್ಟು ಜನ ಪ್ರಾಣಹಾನಿಯಾಗಿ ಗಾಬರಿಗೊಂಡು ಅನೇಕ ಮನೆ ಮಠಗಳನ್ನು ಬಿಟ್ಟು ಅಡವಿಯಲ್ಲಿ ಪ್ರವಾಸ ಮಾಡುವಂಥ ಪರಿಸ್ಥಿತಿ ಇವತ್ತು ಭಯಭೀತವಾಗಿದೆ. ಆದರೆ ಇವತ್ತಿನ ಸರ್ಕಾರ ಯಾವುದೇ ಜಾತಿ ಭೇದ ಪಕ್ಷ ಮರೆತು ಈ ರೋಗವನ್ನು ತಡೆಗಟ್ಟಲು ಸಲುವಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಗುಲ್ಬರ್ಗಾ, ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 8-10 ದಿವಸ ಹಿಂದೆ ಒಬ್ಬರು ಇದೇ ರೋಗದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ವೈದ್ಯರು ಕೂಡ ಸಾಬೀತುಪಡಿಸಿದ್ದಾರೆ. ಇನ್ನೂ ಕೆಲವೊಂದು ಜಿಲ್ಲೆಗಳಲ್ಲಿ ಕೂಡ ಈ ಭಯಭೀತವಾದಂಥ ಮಹಾರೋಗ ಜನರಲ್ಲಿ ಭಾಳಷ್ಟು ಗಾಬರಿಗೊಳಿಸಿದೆ. ಆದರೆ ನಾನು ಹೇಳುವುದು ಇಷ್ಟೇ, ನಮ್ಮ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರದ ವಕ್ಫ್ ಮಂಡಳಿ ಇಲಾಖೆಯಿಂದ ಕೂಡ ಸುತ್ತಲೆ ಹೊರಡಿಸಲಾಗಿದೆ. ಎಲ್ಲರೂ ಕೂಡ ಕಟ್ಟೆಚ್ಚರವಾಗಿ ವೈದ್ಯರು ನೀಡಿದಂಥ ಸಲಹೆಗೆ ಪಾಲಿಸಬೇಕು. ಸರ್ಕಾರ ನೀಡಿದಂಥ ಸಲಹೆಗೆ ನಾವು ಕೈಜೋಡಿಸಬೇಕನ್ನುವಂಥ ಮಾತು ಇವತ್ತು ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ, ದೇಶಕ್ಕೆಲ್ಲ, ಇಡೀ ಜಗತ್ತಿಗೆ ಪಾಲಿಸುವಂಥ ಒಂದು ಇದು ಮಹಾರೋಗವಾಗಿದೆ. ಆದರೆ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದು ಅಷ್ಟೇ, ಯಾರೂ ಗಾಬರಿಗೊಳ್ಳುವಂಥ ಭಯಭೀತವರಾಗುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಸ್ವಚ್ಛತೆಯನ್ನೇ ಕಾಪಾಡಿ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳಲ್ಲಿ ಜೊತೆಯಲ್ಲಿ ನಾವು ಸೇರಿ ಅವರ ಕಟ್ಟು ಪಾಲಿಸುವಂಥ ಪಾಲನೆಗೆ ನಾವು ಕೂಡ ಕೈ ಜೋಡಿಸಿದರೆ ಈ ಮಹಾರೋಗ ತಡೆಗಟ್ಟಲು ಸಾಧ್ಯವಾಗುತ್ತದೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಇವತ್ತು ನಮಗಿಂತಲೂ ಹೆಚ್ಚಿಗೆ
ಶೋಧಕ್ಕೆ ಒಳಗಾದಂಥ ಯುರೋಪ್ ಖಂಡಗಳು, ಅಮೇರಿಕ ಆಗಲಿ, ಇಟಲಿ ಆಗಲಿ, ಚೀನಾ ಆಗಲಿ, ಅಂತಾರಾಷ್ಟ್ರಗಳು, ಇರಾಕ್ ಆಗಲಿ, ಇರಾನ್ ಆಗಲಿ, ಅಂತಾರಾಷ್ಟ್ರಗಳು ಕೂಡ ಇವತ್ತು ಗಾಬರಿಗೊಂಡಿವೆ. ಆದರೆ ನಾವು ಭಾರತೀಯರು, ನಮಗೊಂದು ಧೈರ್ಯ ಇದೆ. ಈ ಬಿಸಿಲು ನಾಡು, ಈ ಬಿಸಿಲಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಅನ್ನುವಂಥದ್ದು ವೈದ್ಯರ ಮುಖಾಂತರ ಇದು ಹೇಳಿಕೆ. ಆದರೂ ಕೂಡ ನಾವು ಕಟ್ಟುನಿಟ್ಟಾಗಿ ನಿಯಮಾನುಸಾರ ಸ್ವಚ್ಛತೆಯನ್ನು ಕಾಪಾಡಿದರೆ ಈ ರೋಗ ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಈಗಾಗಲೇ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಶಂಕಿತರು ಅಂತ ತಿಳಿದು ಬಂದಿದೆ. ಆದರೆ ಯಾರಿಗೂ ಇನ್ನೂ ಈ ಕೊರೋನಾ ಬಗ್ಗೆ ಈ ರೋಗ ಇದೆ ಅನ್ನುವಂಥದ್ದು ಯಾವ ವೈದ್ಯರು ಕೂಡ ಇಲ್ಲಿ ಖಚಿತಪಡಿಸಿಲ್ಲ. ಆದರೂ ಕೂಡ ನಾವು ಇದೇ ರೀತಿಯಾಗಿ ನಾವು ಕಟ್ಟುನಿಟ್ಟಾಗಿ ಸ್ವಚ್ಛತೆಯನ್ನು ಕಾಪಾಡಿ ಇಲಾಖೆಯ ವೈದ್ಯಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯವರು ಹಾಗೂ ಪೊಲೀಸ್ ಅಧಿಕಾರಿಗಳು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ಮೇಲೆ ನಾವು ಯಾವುದೇ ಜಾತಿ ಪಕ್ಷ ಭೇದ ಮರೆತು ನಾವು ಒಂದು ವೇಳೆ ನಡೆದರೆ ಬಹುತೇಕ ಈ ಬಿಜಾಪುರ ಜಿಲ್ಲೆ ಅಲ್ಲ, ಭಾರತ ದೇಶದಲ್ಲಿಯೂ ಕೂಡ ಈ ರೋಗ ನಮಗೆ ತಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಅದೇ ಪ್ರಕಾರ ಇವತ್ತು ವಿಶೇಷವಾಗಿ ಕೋಲಾರ ಪಟ್ಟಣದಲ್ಲಿ ನಾನು ಒಂದು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷನಾಗಿ, ಈ ಜಿಲ್ಲೆಯ ಜಿಲ್ಲಾ ವಕ್ಫ್ ಅಧ್ಯಕ್ಷನಾಗಿ, ಎಲ್ಲ ಸಮಾಜದ ಎಲ್ಲ ಜನತೆಯ ಜನರಲ್ಲಿ ನಾನು ಬಹಳ ಒಂದು ವಿಶ್ವಾಸದಿಂದ ಪ್ರೀತಿಯಿಂದ ನಾನು ತಮಗೆ ಹೇಳಬಯಸುತ್ತೇನೆ. ನಾವೆಲ್ಲರೂ ಕೂಡಿ ಈ ಪಟ್ಟಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದರೆ ನಮಗೆ ಈ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ರೋಗ ತಡೆಯುವಂಥ ಕೆಲಸ ನಾವು ನೀವು ಕೂಡಿ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಅನೇಕ ದೇವಸ್ಥಾನಗಳು ಕೂಡ ಇವತ್ತು ಬಿಕ್ಕು ಅನ್ನುವಂಥದ್ದು ಪರಿಸ್ಥಿತಿಯಲ್ಲಿ ಬಂದಿದೆ. ಇವತ್ತು ಪೂಜೆ ಮಾಡಲಿಕ್ಕೆ ಹೋದರೆ ಅಲ್ಲಿ ಜನ ಸಾಕಷ್ಟು ಜನ ಸೇರಿದರೆ ನಮಗೆ ಆ ರೋಗ ಬರುತ್ತದೆ ಅನ್ನುವಂಥದ್ದು ಕೂಡ ಇವತ್ತು ಜನರಲ್ಲಿ ಭಯ ಇದೆ. ಅದೇ ಪ್ರಕಾರವಾಗಿ ಇವತ್ತು ಸರ್ಕಾರವೂ ಕೂಡ ಮಸೀದಿಗಳಲ್ಲಿ ನಮಾಜ್ ಮಾಡಲು ಭಾಳ ಕಡಿಮೆ ಅವಧಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಸ್ವೀಕರಿಸಿ ಆದಷ್ಟು ಪ್ರಯತ್ನ ಮಾಡಿ ಕಡಿಮೆ ಅವಧಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಕೂಡ ತಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ಇನ್ನು ಮಾಂಸಾಹಾರಿ ಮಾರಾಟ ಇವತ್ತು ಅನೇಕ ದುಶ್ಚಟಗಳಿಗೆ ಒಳಗಾಗುವಂಥ ಮಾರಾಟಗಳನ್ನು ಕೂಡ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವತ್ತು ಮದ್ಯಪಾನ ಕೂಡ ನಿಷೇಧ ಆಗಿದೆ. ಇವತ್ತು ಮಾಲ್ಗಳು ಕೂಡ ನಿಷೇಧ ಆಗಿವೆ. ಅನೇಕ ಜನರು ಸೇರುವಂಥ ಸಾಮರ್ಥ್ಯದಿಂದ ಮದುವೆ, ಇವತ್ತು ಅನೇಕ ಕಾರ್ಯಕ್ರಮ ಅವೆಲ್ಲವೂ ಕೂಡ ಸರ್ಕಾರ ನಿಷೇಧ ಮಾಡಿ ನಮ್ಮ ಒಳ್ಳೆಯದಕ್ಕೆ ನಾವು ಪ್ರಕೃತಿಯಿಂದ ಬದುಕಲಿಕ್ಕೆ ಈ ಆರೋಗ್ಯ ಈ ರೋಗದಿಂದ ದೂರವಿರಲಿಕ್ಕೆ ಸರ್ಕಾರ ನಮಗೆಲ್ಲರಿಗೂ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸರ್ಕಾರ ಭಾಳಷ್ಟು ಪ್ರಯತ್ನಪಟ್ಟು ಈಗಾಗಲೇ ಸುಮಾರು ರಾಜ್ಯ ಸರ್ಕಾರದಿಂದ ಇದನ್ನು ತಡೆಗಟ್ಟಿಸಲುವಾಗಿ 700 ಕೋಟಿ ರೂಪಾಯಿ ಅನುದಾನ ಅತಿ ಶೀಘ್ರದಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಇವೆಲ್ಲವನ್ನು ನಾವು ಮನವರಿಕೆ ಮಾಡಿಕೊಂಡು ಈ ರೋಗವನ್ನು ತಡೆಗಟ್ಟುವ ವಿಧಾನಗಳು ವೈದ್ಯರು, ಅನೇಕ ಇಲಾಖೆಯ ಪ್ರಮುಖರು, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ನಾವು ಚಾಚೂ ತಪ್ಪದೆ ಪಾಲಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಈ ಒಂದು ಸಭೆಯ ಮುಖಾಂತರ
ಈ ಸಭೆಗೆ ಆಗಮಿಸಿದಂಥ ನಮ್ಮ ನಿಮ್ಮೆಲ್ಲರ ಹಿರಿಯರು, ಅಂಜುಮನ್ ಶಿಕಾಬ್ ಸಂಸ್ಥೆಯ ನಿರ್ದೇಶಕರಾದಂಥ ಪತ್ರಿಕಾ ಮಾಧ್ಯಮದವರು, ತಮ್ಮ ಪತ್ರಕರ್ತರು, ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ, ಜನರಿಗೆ ಗಾಬರಿಗೊಳಿಸುವಂಥ ಕೆಲಸ ತಾವು ದಯವಿಟ್ಟು ಮಾಡಬೇಡ್ರಿ. ಜನರಿಗೆ ಧೈರ್ಯ ಕೊಡುವಂಥ ಕೆಲಸ ತಮ್ಮಿಂದ ಆಗಬೇಕು. ತಾವು ಧೈರ್ಯ ಕೊಟ್ಟರೆ ಇಡೀ ಇಲಾಖೆಯ ಅಧಿಕಾರಿಗಳಿಗಿಂತಲೂ ಪ್ರಮುಖರಿಗಿಂತಲೂ ಹೆಚ್ಚಿನ ವಿಶ್ವಾಸ ನಿಮ್ಮ ಮೇಲೆ ಇವತ್ತು ಇಡೀ ಜನರ ಒಂದು ಇದೆ. ತಾವು ಆದಷ್ಟು ಜನರಿಗೆ ಧೈರ್ಯ ಕೊಟ್ಟು ಜನರಲ್ಲಿ ಈ ಮಹಾಮಾರಿ ರೋಗವನ್ನು ಹೊಡೆದಾಕುವಂಥ ಕೆಲಸ ನಾವು ನೀವು ಕೂಡ ಮಾಡೋಣ. ಆದರೆ ತಾವು ಪ್ರತಿಯೊಬ್ಬ ಜನರಿಗೂ ಕೂಡ ಈ ವಿಷಯವನ್ನು ಸ್ವಚ್ಛತೆಯನ್ನು ಕಾಪಾಡುವುದು ತಮ್ಮ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಮುಟ್ಟಬೇಕು. ತಾವು ಕೂಡ ಅನೇಕ ಸಹಾಯ ಸಹಕಾರದಿಂದ ಅವರನ್ನು ಬದುಕಿಸುವಂಥ, ಈ ರೋಗದಿಂದ ತಡೆಗಟ್ಟುವಂಥ ಕೆಲಸ ಮಾಡ್ರಿ ಅನ್ನುವಂಥ ಮಾತನ್ನು ಕೂಡ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನಾನು ಈ ಸಭೆ ಮುಕ್ತ ಜುಡೇರಿ. ಈಗ ಆಪ್ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್.